ಇವತ್ತು ಈಗ ನಾವು ಬೆಳಗ್ಗೆ ಎಫ್ ಎಫ್ ಎಸ್ ಅಂದ್ರೆ ರೈತ ಕ್ಷೇತ್ರ ಪಾಠಶಾಲೆ ಮುಗಿಸಿದ್ವಿ. ಈಗ ಐ ಸಿ ಎಸ್ ಅಂದ್ರೆ ಆಂತರಿಕ ನಿಯಂತ್ರಣ ಪದ್ಧತಿಯ ಒಂದು ಸಭೆ, ಆ ಒಂದು ಸಭೆಯನ್ನು ಪ್ರಾರಂಭ ಮಾಡೋಣ. ನಿಮಗೆಲ್ಲ ಗೊತ್ತದ, ನನ್ನ ಹೆಸರು ಚೆನ್ನೈ ಸ್ವಾಮಿ. ನಾ ಸಮೂಹದಲ್ಲಿ 27 ವರ್ಷದಿಂದ ಕೆಲಸ ಮಾಡ್ತೀನಿ. ಈಗ ಸದ್ಯ ಈ ಒಂದು ಕೃಷಿ ಇಲಾಖೆಯಲ್ಲಿ ನಿಮ್ಮ ಜೊತೆ ಕೆಲಸ ಮಾಡ್ತೀನಿ. ಈಗ ನಾವು ಎಫ್ ಎಫ್ ಎಸ್ ಅನ್ನು ಮುಗಿಸ್ಕೊಂಡು ಬಂದೀವಿ ರೈತ ಕ್ಷೇತ್ರ ಪಾಠಶಾಲೆ. ಈಗ ಈ ಸಭೆಯಲ್ಲಿ ಏನು ಮಾಡ್ಬೇಕು, ಈಗ ನೀವೇ ಹೇಳ್ರಿ ಏನು ಮಾಡ್ಬೇಕು. ಈಗ ಅದರಲ್ಲಿ ಏನು ರೋಗ ಇದೆ, ಏನೆಲ್ಲ ವೀಕ್ಷಣೆ ಮಾಡ್ಬೇಕು? ಹಾಂ, ಇದು ಮಾಡಿದ್ವಿ ಅಲ್ಲ, ಈಗ ಇದ್ರಾಗ ಏನು ಮಾಡ್ಬೇಕು? ಈಗ ಇದರಲ್ಲಿ ನಾವೇನು ಮಾಡಿವಿ, ಏನೆಲ್ಲ ಕಾರ್ಯಕ್ರಮ ಇದು ಮಾಡ್ಬೇಕು ಸರ್? ಹಾಂ, ಇದರಲ್ಲಿ ಏನು ಮಾಡ್ಬೇಕು? ನಾವೇನು ಮಾಡಿವಿ, ಏನೆಲ್ಲ ಇಷ್ಟು ದಿವಸ ಏನು ನಡೆಸ್ಕೊಂಡು ಬಂದ್ವಿ? ಒಬ್ಬರೇ ಆತರ ಹಾಕಿದ್ವಿ, ಕಪ್ಪು ಕಷಾಯ ಆದರೆ ಸಿಂಪಡಣೆ ಮಾಡಿದ್ವಿ, ಎಷ್ಟು ದಿನದಲ್ಲಿ ಸಿಂಪಡಣೆ ಮಾಡಿದ್ವಿ, ಯಾವಾಗ ಸಿಂಪಡಣೆ ಮಾಡ್ಬೇಕು ಅಂತ ಚರ್ಚೆಗಳು ಮಾಡ್ಬೇಕು ಸರ್. ಈಗ ಒಬ್ಬೊಬ್ಬರದ ನೋಡೋಣ. ಹಾಂ ಸರ್, ಬಸ್ರಾಜ್ ಮೂರನೇ ಗೊಬ್ಬರ ಹಾಕಿಲ್ಲ ಸರ್, ಎರಡನೇ ಗೊಬ್ಬರ. ಎರಡನೇ ಗೊಬ್ಬರ ವೆಂಕಟೇಶ, ಮೂರನೇ ಗೊಬ್ಬರ, ಎರಡನೇ ಗೊಬ್ಬರ, ಎರಡನೇ ಗೊಬ್ಬರ. ಮೂರನೇ ಗೊಬ್ಬರ ಯಾವಾಗ ಹಾಕ್ತೀರಿ? ಅಂದ್ರೆ ಈ ವಾರದಲ್ಲಿ ಯಾರು ಮೂರನೇ ಗೊಬ್ಬರ ಹಾಕಿಲ್ಲ? ಸರಿ, ಹಂಗಿತ್ತಂದ್ರೆ ಈ ಗೊಬ್ಬರ ಅದಾಯ್ತು. ಮತ್ತೆ ಏನಾದ್ರೂ ತಪ್ಪಲು ಕಷಾಯಿ ಏನಾದ್ರೂ ಸಿಂಪರಣೆ ಮಾಡಿದ್ದ ಅದು ಉದಾಹರಣೆ? ಯಾರು ಮಾಡ್ಯಾರ? ಶರಣ ಬಸವ. ಹೆಂಗ ಏನು ಖಂಡಿತಪ್ಪ, ಯಾಕೆ ತಪ್ಪಲು ಕಷಾಯಿ ಸಿಂಪರಣೆ ಮಾಡಿದ್ವಿ? ಕೆಂಪು ರೋಗ ಬೂದ್ ರೋಗ ಬಂದ್ರು ಸರ್. ನಾವು ಸರಿಯಾಗಿ ನಿರ್ವಹಣೆ ಮಾಡಿದ್ರೆ ಬೂದ್ ರೋಗ ಬರಬಾರ್ದಿತ್ತಲ್ಲ. ಏನು ನೀರು ಜಾಸ್ತಿ ಆಯ್ತು ಅಥವಾ ಏನು ಗೊಬ್ಬರ ಜಾಸ್ತಿ ಆಯ್ತು? ಮಳೆ ಬಂತು ಅವತ್ತು ಬರಕೈತಿ. ಅಂದ್ರೆ ನೀವು ಪದ್ಧತಿ ಪ್ರಕಾರನೇ ಮಾಡಿ ಆದ್ರ ಮಳೆ ಸಲುವಾಗಿ ವಾತಾವರಣಕ್ಕೆ ವಾತಾವರಣ ಮೊನ್ನೆ ಮಳೆ ಬಂತು ಅವತ್ತು ಬರಕೈತಿ ಬೂದ್ ರೋಗ. ಈಗ ಎಷ್ಟು ದಿವಸ ಆಯ್ತು ನೀವು ತಪ್ಪಲು ಕಷಾಯ ಸಿಂಪರಣೆ ಮಾಡಿ? ನಾವು ಈಗ 15 ದಿವಸ ಆಯ್ತು ಸರ್ ಅದು. ಹದಿನೈದು ದಿವಸಕ್ಕೊಮ್ಮೆ ಮತ್ತೆ ಈಗ ಮತ್ತೆ ಅದು ಖಾಲಿ ಆಯ್ತು ಮತ್ತೆ ಮಾಡಕತ್ತಿರಿ. ಮತ್ತೆ ಮಾಡಕತ್ತಿ ಮತ್ತೆ ಮಾಡಕತ್ತಿ ಇದು ಮತ್ತೆ ಸಿಂಪರಣೆ ಬರ್ಬೇಕಂತ ಬೇಕಾತಂತ ಬೇಕಾತಂತ ಮಾಡಕತ್ತಿವಿ ಸರ್. ಈಗ ಒಬ್ಬೊಬ್ಬರ ಹೇಗೆ ನಮ್ಮ ಹೊಲದಲ್ಲಿ ನನಗೆ ರೋಗ ಅಂದ್ರೆ ನನಗಷ್ಟೇ ಗೊತ್ತಾಗತ್ತೆ ರೀ, ಬೇರೆದವ್ರಿಗೆ ಗೊತ್ತಾಗಲ್ಲ ರೀ. ಈಗ ಗೊತ್ತಾಗಲಿ, ನಾಲ್ಕು ಜನ ಗುಂಪಾಗಿ ಮಾತಾಡಿದ್ರೆ ನಿನ್ನ ಹೊಲದಲ್ಲಿ ಏನು ರೋಗ ಐತಿ, ನೀನು ಹೊಡೆದ್ರೆ ಏನು ಮಾಡಬೇಕು ಏನಿಲ್ಲ ಅಂಬೋದು ಗೊತ್ತಾಗತ್ತೆ ರೀ. ಅದಕ್ಕಾಗಿ ನಾವು ಗುಂಪು ಕಟ್ಕೊಂಡ್ರಿ. ಈಗ ನಾವು ಚೆನ್ನಾಗಿ ಸರ್ ಹೇಳಿದ್ರೆ ನಿಮಗೆಲ್ಲ ಮೀಟಿಂಗ್ ಹದಿನೈದು ದಿವಸಕ್ಕೊಂದಾಗಲಿ ಹತ್ತು ದಿವಸಕ್ಕೊಮ್ಮೆ ಆಗಲಿ ಮೀಟಿಂಗ್ ಮಾಡಿ ನಿಮ್ಮ ಹೊಲದಲ್ಲಿ ಏನಾಗುತ್ತೆ ಏನಿಲ್ಲ ರೋಗ ಅಂಬೋದು ಗೊತ್ತಾಗುತ್ತೆ ನಿಮ್ಗೆ. ಅದಕ್ಕಾಗಿ ನಾವೆಲ್ಲ ಗುಂಪು ಕಟ್ಕೊಂಡು 15 ದಿವಸಕ್ಕೊಮ್ಮೆ 10 ದಿವಸಕ್ಕೊಮ್ಮೆ ಮೀಟಿಂಗ್ ಮಾಡ್ತಾ ಇದ್ದೀವಿ ಇಲ್ಲಿ. ಮೀಟಿಂಗ್ ಮಾಡಿ ಹೊಲದೆ ಈ ನನ್ನ ಹೊಲಾಗಲಿ ಇನ್ನೊಬ್ಬರಲ್ಲಾಗಲಿ ರೈತರಲ್ಲಾಗಲಿ ಅವ್ರ ಹೊಲದಲ್ಲಿ ಹೋಗಿ ಎಲ್ಲ ಬೆಳೆಗಳು ನಾಲ್ಕು ಜನ, ಒಂದು 15 ಜನ ಇದ್ರೆ 4 ಜನ ಆಗಲಿ 5 ಜನ ಆಗಲಿ ಒಂದು ಗುಂಪು ಮಾಡಿ 3 ಗುಂಪು ಮಾಡಿದ್ವಿ. 3 ಗುಂಪು ಮಾಡಿ ಅವ್ರ ಹೊಲದಲ್ಲಿ ಹೋಗಿ ಚರ್ಚೆ ಮಾಡಿದ್ರು. ಎಲ್ಲರೂ ಹೋಗಿ ಬೆಳೆಗಳು ಏನು ಬಂದಿದೆ ಏನೆಲ್ಲ ನೋಡ್ಕೊಂತೀವಿ. ನೋಡ್ಕೊಂಡು ಬಂದಮೇಲೆ ಮತ್ತೆ ಇಲ್ಲಿ ಒಂದು ಕಮಿಟ್ ಮಾಡಿ ಮತ್ತೆ ಮಾತಾಡ್ತಾರೆ ಎಲ್ಲರೂ. ಮಾತಾಡಿದಾಗ ಎಲ್ಲ ನಿಮ್ಮ ನೀನು ನೋಡಿದ್ದು ಏನು ನೋಡಿದ್ದಪ್ಪ, ನಾನು ನೀನು ನೋಡಿದ್ದು ಏನು ನೋಡಿದ್ದಿ ಅಂದ್ರೆ ಅವರೆಲ್ಲ ಡಿಸ್ಕಷನ್ ಮಾಡಿದಾಗ ನಾನು ಇಂಥ ಹುಳ ನೋಡಿದೆ ಇಂಥದ್ದೊಂದು ಏನು ಮಾತಾಡಿದೆ ಸರ್, ಅದು ಡಿಸ್ಕಷನ್ ಮಾಡಿ ಇಂಥ ರೋಗ ಬಂದು ಇಂಥದ್ದು ಮಾಡಬೇಕು ಇಂಥದ್ದಿಲ್ಲ ಅಂತ ನಾವು ಮಾತಾಡ್ತೀವಿ. ಅಷ್ಟೇ ಇದೇ ಗುಂಪುಗಳು ಮಾಡೋಕ್ಕತ್ತಿವಿ, ಅಷ್ಟೇ ನಾವು ಎಫ್ ಎಫ್ ಎಸ್ ಮಾಡೋದು ಮೀಟಿಂಗ್ ಸರ್. 15 ದಿವಸಕ್ಕೊಮ್ಮೆ ಆಗಲಿ 10 ದಿವಸಕ್ಕೊಮ್ಮೆ ನಾವು ಡಿಸ್ಕಸ್, ಒಬ್ಬರು ಮಾಡಿದ್ರೆ ಏನಾಗಲ್ಲ, ನಮ್ಗೆ ಅಷ್ಟೇ ಗೊತ್ತಿರ್ತದೆ, ಬೇರೆದವ್ರಿಗೆ ಗೊತ್ತಾಗಲ್ಲ ರೀ ಅದು. ಈಗ ಎಲ್ಲ ಜನ ಕೊತ್ತು ಎಲ್ಲ ಬೆಳೆಗಳು ಚರ್ಚೆ ಮಾಡಿದ ಮಾತ್ರ ಗೊತ್ತಾಗುತ್ತೆ ರೀ, ಇದೇ ರೋಗ ಬಂದು ಇದಿಲ್ಲ ಅಷ್ಟಿದೆಲ್ಲ ಮಾಡೋದು. ನಾವು 10 ದಿವಸಕ್ಕೊಮ್ಮೆ 15 ದಿವಸಕ್ಕೊಮ್ಮೆ ಎಫ್ ಎಫ್ ಎಸ್ ಮಾಡಿದ್ರಿ ಅಷ್ಟೇ. ನಮ್ಮ ಎದ್ರ ಸಲಗ್ ಬಂದಿದೆ ರೋಗ, ಎದ್ರ ಸಲಗಿಲ್ಲ ಅಂಬದು ಬೆಳೆಗಳು ಇದು ಮಾಡ್ತದೆ. ನಾವು 22 ಜನ ಇದ್ದೀವಿ, ಆದರೆ ಒಂದು ಸಲ 15 ಜನ ಸೇರ್ತೀವಿ, ಒಂದು ಸಲ 20 ಜನ ಸೇರ್ತೀವಿ. ಆದರೆ ಟೈಮ್ ಟು ಟೈಮ್ ಅಷ್ಟೇ ಸೇರೋಕ್ಕಾಗಲ್ಲ ರೀ, ಏನು ಕೆಲಸ ಬೇರೆ ಬೇರೆ ಕೆಲಸ ಇರ್ತವೆ, ಅವ್ರು ಅವ್ರ ಕೆಲ್ಸಕ್ಕೆ ಹೋಗ್ತಾರೆ ಅಷ್ಟೇ. ಅಂದರೆ ಎಲ್ಲರೂ ಒಮ್ಮೆಲ್ಕ ಒಟ್ಟಿಗೆ ಸೇರೋಕ್ಕಾಗಲ್ಲ ರೀ. ಆದರೆ ನಾವು ಈಗ ಬೇರೆ ಜನ ಬಂದಿಲ್ಲ ಅದು, ಅವ್ರಿಗೆ ನಾವು ಎಲ್ಲ ಮೀಟಿಂಗ್ ಮಾಡಿದ್ರೆ ನಾವು ಹೋಗಿ ಅವ್ರಿಗೆ ಹೇಳ್ತೀವಿ ಸರ್, ಮತ್ತೆ ನಾನು ಈ ಟೈಪ್ ಆಗಿದ್ದಪ್ಪ ಇವತ್ತು ನಮ್ಮ ಮೀಟಿಂಗು, ಈ ಟೈಪ್ ಇಲ್ಲ ಅವೆಲ್ಲ ನೀವು ಮಾಡ್ಬೇಕಂತ ಹೇಳ್ತೀವಿ ಸರ್ ಅಷ್ಟೇ. ಅಂದರೆ ಎಲ್ಲರೂ ಒಟ್ಟಿಗೆ ಸೇರೋಕ್ಕಾಗಲ್ಲ ಸರ್. ನೆಲ ಹದ ಮಾಡ್ಕೊಂಡು ಬೆಳೆಯೋ ಅಷ್ಟೊತ್ತರಲ್ಲಿ ಎಷ್ಟು ಸಲ ಸೇರ್ತೀರ ಈ ತರದ ಮೀಟಿಂಗ್ಗಳು, ಎಷ್ಟು ಸಲ ಮಾಡ್ಕೊಳ್ತೀರಾ? ನಿಮ್ಮ 8 ಸಲ ಆಗಲಿ 10 ಸಲ ಆಗುತ್ತೆ ಸರ್, 8 ಸಲಕ್ಕಂತ ಕಡಿಮೆ ಆಗಲ್ಲ ಸರ್. 8 ಸಲ
ಎಂಟು ಸಲ ಆಗುತ್ತೆ ಸರ್, ಎಂಟು ಸಲಕ್ಕೂ ಕಡಿಮೆ ಆಗುತ್ತೆ ಸರ್. ನೀರು ಈಗ ಎಷ್ಟು ಇಂಚ ಅದ, ಯಾರು ಹೊಲದಲ್ಲಿ ಎಷ್ಟು ಇಂಚ ಅದ ಸ್ವಲ್ಪ ಹೇಳ್ತಾರೆ? ನಮ್ಮ ಹೊಲದಲ್ಲಿ ಎರಡು ಇಂಚು ಎರಡು ಎರಡೂವರೆ ಇಂಚು ನೀರು ಇದೆ ಸರ್. ಎರಡು ಇಂಚು ನಿಮ್ಮ ಹೊಲದಲ್ಲಿ ರೇಜ್ ಮಾಡ್ರಿ? ನಮ್ಮಲ್ಲಿ ಅಷ್ಟೇ ಎರಡು ಇಂಚ. ಎರಡು ಇಂಚ ಅದ. ನಮ್ ಸ್ವಲ್ಪ ನೀರ್ ಇಲ್ರ ನಿನ್ನೆ ಬಿಟ್ಟಿಲ್ಲ ಕ್ಯಾನ ನೀರ ಇಲ್ಲ ನೀರ ಇಲ್ರಿ. ಓ ಪುನಃ ನೀರಿಲ್ಲ? ನೀರ ಇಲ್ರಿ. ಪುನಃ ನೀರಿಲ್ಲ. ಪುನಃ ನೀರ ಇಲ್ಲದ್ದು ಒಳ್ಳೇದು, ಆರಿಬಿಟ್ಟದ ಹೊಲ ಒಳ್ಳೇದು, ಪುನಃ ನೀರಿಲ್ಲದ್ ಒಳ್ಳೇದು. ಆದ್ರ ಪೂರ್ತಿ ಒಣಗಿತೆ ಅಂತಂದ್ರೆ ಈಗ ಈ ಸ್ಟೇಜ್ನಾಗ ಪೂರ್ತಿ ಒಣಗಬಾರ್ದು ಬೆಳೆ. ನಿಮ್ದು ಎಷ್ಟು ಇಂತ? ಎರಡು ಇಂಚ್ ನೀರ್ ಇದೆ ಸರ್. ಈಗ ನಾವು ನಿಮ್ಗೆ ಪ್ರತಿ ಮೀಟಿಂಗ್ನಲ್ಲಿ ಹೇಳ್ತೀವಿ ನೀರು ನಿರ್ವಹಣೆ ಮಾಡೋದ್ರಿಂದ ಏನೆಲ್ಲ ಲಾಭಗಳಾವಂತೇಳಿ. ಹಾಗಾಗಿ ಏನೆಲ್ಲ ಲಾಭ ಸ್ವಲ್ಪ ಹೇಳ್ತಾರೆ ಯಾರಾದರೂ? ಏನೆಲ್ಲ ಲಾಭಗಳಂದ್ರೆ ಸರ್, ನಾವು ನೀರು ಹೆಚ್ಚು ಯೂಸ್ ಮಾಡೋದ್ರಿಂದ ರೋಗಗಳೆಲ್ಲ ಬರುತ್ತವೆ ನಮ್ಮ ಗದ್ದೆ. ಜಾಸ್ತಿ ಬೆಳೆಗಳಿಗೆ ಪಂಟೆ ಬರೋಂಗಿಲ್ಲ. ನಾವು ಗೊಬ್ಬರ ಹಾಕಿದ್ರೆ ಮತ್ತೆ ಅಕಸ್ಮಾತ್ ಮಳೆಗಳಿಗೆ ಬಂದ್ರೆ ಅದರಲ್ಲಿ ಕೊಚ್ಕೊಂಡು ಹೋಗ್ಬಿಡುತ್ತೆ. ಒಂದು ರೋಗ ಬರ್ತದ, ಎರಡನೇದು ಪಂಟೆ ಬರೋದಿಲ್ಲ. ಪಂಟೆ ಬರೋಂಗಿಲ್ಲ ಮತ್ತೆ ಮಳೆ ಗೊಬ್ಬರ ಹಾಕಿದ ಮಳೆಗಳ ಬಂದ್ರೆ ಕೊಚ್ಕೊಂಡು ಹೋಗ್ಬಿಡುತ್ತೆ. ಜಾಸ್ತಿ ನೀರಿದ್ರೆ ಗೊಬ್ಬರ ಹಾಕಿದ್ರೆ ಎಲ್ಲ ಕಲಾಸ ಆಗ್ತದೆ, ಕೊಚ್ಕೊಂಡು ಹೋಗುತ್ತೆ. ಮತ್ತೆ ನಮ್ಮ ಭೂಮಿನೂ ಜಾಸ್ತಿ ಇದನ್ನಾಗುತ್ತೆ ಸರ್. ಅದು ಹಂಗೆ ನಾವು ಕಂಟಿನ್ಯೂ ಇಟ್ಕೊತಂದ್ರೆ ನಮ್ಮ ಅದು ಉಪ ಬರೋ ಸಂಭವ ಭೂಮಿ ಕೆಟ್ಟೋಗ್ಬಿಡುತ್ತೆ, ಫಲವತ್ತತೆ ಹಾಳಾಗ್ತದೆ. ಇಷ್ಟೆಲ್ಲ ಲಾಭಗಳ ಮುಂದಿನವರೆಗೂ ಅನುಕೂಲ ಆಗಲ್ಲ ಸರ್ ನೀರು. ನಾವೇ ದಿವಸ ನೀರು ಬಿಟ್ಕೊಂತಿದ್ರೆ ಮುಂದಿನವರೆಗೂ ಅನುಕೂಲ ಆಗಲ್ಲ, ನಮ್ಗೆ ವೇಸ್ಟ್ ಆಗುತ್ತೆ ಅದು ನೀರು. ಮುಂದಿನವ್ರ ಲಾಭ ಆಗಲ್ಲ ಸರ್, ನಿಮಗೊಂದು ವೇಸ್ಟ್ ಮುಂದಿನ ಲಾಭ ಆಗಲ್ಲ ಸರ್, ಅದರಲ್ಲಿ ವೇಸ್ಟ್ ಆಗುತ್ತೆ. ಇಲ್ಲಿ ನಮ್ಗೆ ಸಮುದ್ರ ವತಿಯಿಂದ ಲೋನ್ ಕೊಡಿಸ್ತಾರೆ, ಅದು ಭಾಳ ನಮ್ಗೆ ಅನುಕೂಲ ಇದೆ. ಸಮಯ ಸರಿಯಾಗಿ ಗೊಬ್ಬರ ಹಾಕೋಕ್ಕೆ ಅದು ಚೆನ್ನಾಗಿ ಅನುಕೂಲ ಇದೆ. ಆಮೇಲೆ ಎಕರೆಗೆ ಇಷ್ಟಿಂತ ಗೊಬ್ಬರ, ಫಸ್ಟು ಡಿ ಎ ಪಿ 50 kg ಡಿ ಎ ಪಿ ಹಾಕ್ತೀವಿ, ಆಮೇಲೆ ಫೋಟೋಸು 50 kg ಯೂರಿಯೆ, ಇದು 4 ಟೈಮ್ ಯೂಸ್ ಮಾಡ್ತೀವಿ ನಾವು ಅದನ್ನ. ಅದು ನಮ್ಗೆ ಭಾಳ ಅನುಕೂಲ ಇದೆ. ಅನವಶ್ಯಕವಾಗಿ ಗೊಬ್ಬರ ಯೂಸ್ ಮಾಡಿ ಭೂಮಿ ಹಾಳು ಮಾಡ್ಕೊಂಗಿಲ್ಲ. ಸಮಯಕ್ಕೆ ಸರಿಯಾಗಿ ಗೊಬ್ಬರ ಯೂಸ್ ಮಾಡ್ತೀವಿ, ಎಷ್ಟು ಹಾಕ್ಬೇಕು ಓವರ್ ಡೋಸ್ ಹಾಕೋಂಗಿಲ್ಲ. ಸರಿಯಾಗಿ ಫಸ್ಟ್ ಟೈಮ್ ನಾಟಿ ಮಾಡೋ ಕಾಲಕ 50 kg ಯೂರಿಯ ಇದು ಡಿ ಎ ಪಿ ಹಾಕ್ತೀವಿ, ಆಮೇಲೆ 25 kg ಪೊಟಾಷು, ಆಮೇಲೆ 50 kg ಮೂರು ಸರಿ ಹಾಕ್ತೀವಿ ಅದು ಸ್ವಲ್ಪ 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 ಯೂರಿಯ. ಅದು ನಮ್ಗೆ ಅನುಕೂಲ ಇದೆ. ಅನವಶ್ಯಕವಾಗಿ ಗೊಬ್ಬರ ಜಾಸ್ತಿ ಇದು ಮಾಡೋಂಗಿಲ್ಲ ಮೇಡಮ್. ನಮ್ಮ ಭೂಮಿ ಫಲವತ್ತತೆ ಕಾಪಾಡೋದಕ್ಕೆ ಇಂಪಾರ್ಟೆಂಟ್ ಆಗುತ್ತೆ ನಮಗೆ. ಇಲ್ಲ ಜಾಸ್ತಿ ಗೊಬ್ಬರ ಹಾಕ್ಬಿಟ್ಟಿದ್ರೆ ನಾವು ಅದು ಒಂದು ಆ ಟೈಮ್ ಸ್ವಲ್ಪ ದಿನ ನಮ್ಗೆ ಅಷ್ಟು ಇದು ಮಾಡ್ತೀವಿ, ಆಮೇಲೆ ಭೂಮಿಯೆಲ್ಲ ಫಲವತ್ತತೆ ಹೋಗ್ಬಿಡುತ್ತೆ ನಮಗೆ ಅಂತೇಳಿ ಎಲ್ಲ ಸಂಬಂಧ ವತಿಯಿಂದ ನಮ್ಗೆ ಹೇಳಿದ್ರು. ನಾವು ಅದೇ ಥರ ಯೂಸ್ ಮಾಡ್ತೀವಿ, ಒಳ್ಳೆ ಇಳುವರಿನೂ ಬರುತ್ತೆ, ಆಮೇಲೆ ಖರ್ಚುನೂ ಕಡಿಮೆ ಆಗುತ್ತೆ. ಆಮೇಲೆ ಇನ್ನೂ ಒಂದು ಪ್ಲಸ್ ಪಾಯಿಂಟ್ ಅಂದರೆ ನಮಗೆ ಜಾಸ್ತಿ ವಿಷಕಾರಿನೂ ಆಹಾರ ಇದಾಗಂಗಿಲ್ಲ, ಒಳ್ಳೆ ಆಹಾರ ಸೇವನೆ ಮಾಡೋಕ್ಕೆ ನಮ್ಗೆ ಅನುಕೂಲ ಆಗುತ್ತೆ ಅಂತ ಇದು ಗೊತ್ತಾಗುತ್ತೆ ಮೇಡಮ್.